ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾನು ತುಂಬ ಇಂಪಾರ್ಟೆಂಟ್ ಕಿಚನ್ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀನಿ. ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ನ, ಕಿಚನ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಕೆಲವೊಂದ್ಸಲ ಏನಾಗುತ್ತೆ, ನಾವು ಈ ಥರ ಸ್ಟೋರ್ ಮಾಡಿ ತುಂಬ ದಿನ ತನಕ ಅಕ್ಕಿಗಳನ್ನ ಇಟ್ಕೊಂಡಾಗ ಇದರಲ್ಲಿ ಚಿಕ್ಕ ಚಿಕ್ಕದಾಗಿ ಹುಳಗಳು ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಬ್ಲ್ಯಾಕ್ ಕಲರ್ ಸಣ್ಣ ಸಣ್ಣ ಹುಳಗಳು. ಆವಾಗ ಈ ಥರ ಎರಡು ಮೂರು ಕಹಿ ಬೇವುದು ಕಡ್ಡಿನ ಈ ಥರ ಅಕ್ಕಿಲಿ ಹಾಕಿ ಕ್ಲೋಸ್ ಮಾಡಿಡಬೇಕು. ಆವಾಗ ತುಂಬ ಟೈಮ್ ತನಕ ಅಕ್ಕಿ ಏನೂ ಆಗಲ್ಲ, ಕೆಡಲ್ಲ, ಚೆನ್ನಾಗಿರುತ್ತೆ, ಹುಳಗಳು ಸೇರಲ್ಲ ನೀಮ್ ಇರೋದ್ರಿಂದ. ತಿಂಗಳಿಗೆ ಒಂದ್ಸಲ ಇದನ್ನ ತೆಗೆದು ಫ್ರೆಶ್ ಲೀಫ್ನ ಹಾಕೋಬಹುದು ನಾವು. ಫ್ರೆಶ್ ಲೀಫ್ ಅಂದ್ರೆ ಒಣಗಿರೋದನ್ನ, ಇಲ್ಲಾಂದ್ರೆ ಮಾಯಿಶ್ಚರ್ ಹಿಡಿಯುತ್ತೆ ಅಕ್ಕಿಗೆ. ಇದು ಚೆನ್ನಾಗಿ ಒಣಕೊಂಡಿದ್ದೆ, ನಾನು ಇದನ್ನ ಹಾಕ್ಬಿಟ್ಟು ಕ್ಲೋಸ್ ಮಾಡಿರ್ತೀನಿ. ನಾನು ಈ ತರ ಅಕ್ಕಿನ ಸ್ಟೋರ್ ಮಾಡ್ತೀನಿ ಹುಳ ಆಗದಿರೋ ತರ. ನಾವು ಅಡಿಗೆ ಮಾಡುವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡೋಕೆ ತುಂಬಾ ಟೈಮ್ ತಗೊಳ್ತೀವಿ. ನಾವು ಒಂದೊಂದೇ ಗಾರ್ಲಿಕ್ನ ಬಿಡಿಸಿ 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 ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಬೇಕಂದ್ರೆ ತುಂಬಾ ಟೈಮ್ ತಗೊಳುತ್ತೆ. ಅದು ನಾನೇನ್ ಮಾಡ್ತೀನಿ, ಈ ತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಒಂದೇ ಸಲ ಮಾಡಿಬಿಟ್ಟು ಐಸ್ ಟ್ರೇಗೆ ಹಾಕಿ ಈ ತರ ಇಟ್ಟಿದ್ದೀನಿ ನೋಡಿ, ಈ ತರ ಮಾಡಿಡೋದು. ಇದನ್ನ ಬಿಡಿಸ್ಕೊಳ್ಳೋದಕ್ಕೂ ಕೂಡ ತುಂಬಾ ಈಸಿ, ಮತ್ತೆ ಇದು ತಿಂಗಳಾದ್ರೂ ಕೂಡ ಅದು ಹಾಗೇನೆ ಇರುತ್ತೆ, ಏನು ಹಾಳಾಗಲ್ಲ, ಚೆನ್ನಾಗೇ ಇರುತ್ತೆ. ಇದನ್ನ ಈ ತರ ಬಿಡಿಸ್ಕೊಳ್ಳೋದಕ್ಕೂ ಸಹ ತುಂಬಾ ಈಸಿ. ಈಸಿಯಾಗಿ ಬರುತ್ತೆ. ಹಾಗೆ ನಮಗೆ ಇಷ್ಟೆಲ್ಲ ಯೂಸ್ ಮಾಡಕ್ ಬೇಡ, ಸ್ವಲ್ಪ ಕಟ್ ಮಾಡ್ಕೊಂಡು ಸ್ವಲ್ಪ ಯೂಸ್ ಮಾಡ್ಕೊಳ್ತೀವಿ ಅಂದ್ರೂ ಇದ್ರ ಈಸಿಯಾಗಿ ಕಟ್ ಆಗುತ್ತೆ ಕೂಡ. ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬಹುದು ನಾವು. ತೆಗೆಯೋದು ಈಸಿ, ಸ್ಟೋರ್ ಮಾಡೋದು ಈಸಿ, ಯೂಸ್ ಮಾಡ್ಕೊಳ್ಳೋದಕ್ಕೂ ಇನ್ನೂ ಅನುಕೂಲ ಆಗುತ್ತೆ. ಈ ಹ್ಯಾಕ್ನ ಯೂಸ್ ಮಾಡ್ಕೋಬಹುದು ನೀವು ಕೂಡ ನೋಡಿ, ಎಷ್ಟು ಈಸಿಯಾಗಿ ಬಂತು ಅಂತ. ಇದು ತಿಂಗಳಾದ್ರೂ ಕೂಡ ಏನೂ ಆಗಲ್ಲ, ಫ್ರೀಸರ್ಲಿ ಚೆನ್ನಾಗೇ ಇರುತ್ತೆ, ಹಾಳಾಗಲ್ಲ. ಈ ಟೆಕ್ನಿಕ್ನ ನೀವು ಕೂಡ ಯೂಸ್ ಮಾಡ್ಕೋಬಹುದು. ಇನ್ನೊಂದು ವಿಷಯ ಏನಂದ್ರೆ, ನಾವು ಈ ತರ ಡಬ್ಬಿಗಳಲ್ಲಿ ಮಸಾಲೆ ಪೌಡರ್ಗಳನ್ನ ಸ್ಟೋರ್ ಮಾಡಿಟ್ಟಾಗ ಒಣಮೆಣಸಿನಕಾಯಿ ಇರುತ್ತಲ್ಲ, ಇದು ಇದನ್ನ ಈ ತರ ಮುರಿದು ಇದ್ರೊಳಗಡೆ ಹಾಕಿಡೋದ್ರಿಂದ ಇದರ ಫ್ರೆಶ್ನೆಸ್ ತುಂಬಾ ದಿನಗಳ ತನಕ ಹಾಗೇನೆ ಇರುತ್ತೆ. ಇದನ್ನ ಕೂಡ ತಿಂಗಳಿಗೆ ಒಂದ್ಸಲ ಚೇಂಜ್ ಮಾಡ್ತಾ ಇರಬೇಕು, ಮೆಣಸಿನಕಾಯಿನ ಫ್ರೆಶ್ ಆಗಿರೋ ಮೆಣಸಿನಕಾಯಿನ ಹಾಕೋತಾ ಇರಬೇಕು. ಅವಾಗ ಎಷ್ಟಿನಾದ್ರೂ ಮಸಾಲೆ ಅದ್ರ ಫ್ಲೇವರ್ ಬಿಟ್ಕೊಡಲ್ಲ, ಮಸಾಲೆದು ಫ್ರೆಶ್ನೆಸ್ ಹಾಗೆ ಇರುತ್ತೆ ತುಂಬಾ ದಿನಗಳ ತನಕ, ಏನೂ ಆಗಲ್ಲ. ನೆಕ್ಸ್ಟ್ ಟಿಪ್ ಏನಂದ್ರೆ, ಈ ತರ ಏನಾದ್ರು ಪ್ಯಾಕೆಟ್ ಐಟಮ್ಸ್ ತಂದಾಗ ಇದನ್ನ ನಾವು ಕಟ್ ಮಾಡ್ಬಿಟ್ಟು ಡಬ್ಬಿಗೆ ಹಾಕ್ತೀವಿ. ಡಬ್ಬಿಗೆ ಹಾಕಿದಾಗ ನಮಗೆ ಅದ್ರದ್ದು ಎಕ್ಸ್ಪೈರಿ ಡೇಟ್ ಯಾವಾಗಿದೆ ಅಂತ ಗೊತ್ತಾಗಲ್ಲ. ಇದ್ರದ್ದು ಎಕ್ಸ್ಪೈರಿ ಡೇಟ್ ಇರೋದಿಲ್ಲ ಬ್ಯಾಕ್ ಸೈಡ್, ಈ ಪೋರ್ಷನ್ ಇಷ್ಟು ಕಟ್ ಮಾಡ್ಕೊಂಡು ನಾವ್ ಯಾವ ಡಬ್ಬಕ್ಕೆ ಹಾಕಿಟ್ಟಿರ್ತೀವಿ ಪೌಡರ್ನ ಓಪನ್ ಮಾಡ್ಬಿಟ್ಟು ಅದಕ್ಕೆ ಸ್ಟಿಕ್ ಮಾಡ್ಬಿಡೋದು. ಅದರಿಂದ ನಮಗೆ ಗೊತ್ತಾಗುತ್ತೆ ಇದ್ರದ್ದು ಎಕ್ಸ್ಪೈರಿ ಡೇಟ್ ಯಾವಾಗ ಇದೆ ಅಂತ. ನಾವ್ ಯಾಕಂದ್ರೆ ಇದನ್ನ ಕಟ್ ಮಾಡಿ ಡಬ್ಬಕ್ಕೆ ಹಾಕಿದ ತಕ್ಷಣ ಪ್ಯಾಕೆಟ್ ತೆಗೆದು ಎಸ್ ಬಿಡ್ತೀವಿ, ಹಾಗಾಗಿ ನಮಗೆ ಗೊತ್ತಾಗಲ್ಲ, ಮರ್ತೋಗಿರುತ್ತೆ ನಮಗೆ ಎಕ್ಸ್ಪೈರಿ ಡೇಟ್ ಯಾವಾಗಿದೆ ಅಂತ. ಇದನ್ನ ಕಟ್ ಮಾಡ್ಬಿಟ್ಟು ಡಬ್ಬಕ್ಕೆ ಅಂಟಿಸಿ ಇಡೋದ್ರಿಂದ ಇದ್ರದ್ದು ಎಕ್ಸ್ಪೈರಿ ಡೇಟ್ ಯಾವಾಗಿದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಟಿಪ್ ಏನಂದ್ರೆ, ನಾವು ಈ ತರ ನಿಂಬೆಹಣ್ಣ ಚಿತ್ರಾನ್ನಕ್ಕೆ ಮತ್ತೆ ಬೇರೆ ಅಡಿಗೆಗಳಿಗೆ ಯೂಸ್ ಮಾಡ್ಬಿಟ್ಟು ಈ ತರ ಇರುತ್ತಲ್ಲ ಸಿಪ್ಪೆ, ಇದರಲ್ಲಿ ಹುಳಿ ಹಂಗೆ ಇರುತ್ತೆ, ಅದನ್ನ ನಾವು ಯಾವ ತರ ಯೂಸ್ ಮಾಡ್ಬೋದು ಅಂದ್ರೆ, ಬೇಕಿಂಗ್ ಸೋಡಾ ಅಥವಾ ಬೇಕಿಂಗ್ ಪೌಡರ್ ಇರುತ್ತಲ್ಲ ಅದನ್ನ ಸ್ವಲ್ಪ ಹಾಕೊಳ್ಳೋದು, ಈ ತರ ಹಾಕೊಂಡು ಅಕ್ವಾಗಾರ್ಡ್ ಮತ್ತೆ ಅಕ್ವಾಗಾರ್ಡ್ ಅಲ್ಲಿ ಟ್ಯಾಪ್ ಅಲ್ಲಿ ಎಲ್ಲ ಸ್ಪಾಟ್ಸ್ ಇರುತ್ತಲ್ಲ ಅದನ್ನ ಇದರಲ್ಲಿ ಈ ತರ ಉಚ್ಚಿಕೊಂಡ್ರೆ ಕ್ಲೀನ್ ಆಗಿ ಬಿಡುತ್ತೆ ಸ್ಪಾಟ್ಸ್, ವಾಟರ್ ಸ್ಪಾಟ್ಸ್. ಈ ತರ ಯೂಸ್ ಮಾಡಬಹುದು ನಾವು ಇದನ್ನ ಅಕ್ವಾಗಾರ್ಡ್, ಹಾಗೇನೆ ಟ್ಯಾಪ್ ಮೇಲೆ ಕೂಡ ಈ ತರ ನೀರದ ಕಲೆಗಳಿರುತ್ತಲ್ಲ ಇದನ್ನ ಕೂಡ ನಿಂಬೆಹಣ್ಣು ಮತ್ತೆ ಬೇಕಿಂಗ್ ಪೌಡರ್ ಅಥವಾ ಬೇಕಿಂಗ್ ಸೋಡಾನ ಸೇರಿಸಿ ಇದು ಉಚ್ಚಿಕೊಂಡ್ರೆ ಕ್ಲೀನ್ ಆಗಿ ಹೋಗುತ್ತೆ ವಾಟರ್ ಸ್ಪಾಟ್ಸ್. ಸೊ ನೋಡಿದ್ರಲ್ಲ, ಇದಿಷ್ಟು ನನಗೆ ಗೊತ್ತಿದ್ದು ಕಿಚನ್ ಟಿಪ್ಸ್. ಇನ್ನೊಂದು ಕೆಲವೊಂದಿದೆ, ಅದಿನ್ನೂ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ, ಅದು ಸಕ್ಸಸ್ ಆದ್ರೆ ನಾನು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೋತಾ ಇದೀನಿ. ಹಾಗೆ ನಾನು ಇದನ್ನೆಲ್ಲ ನಿಮ್ಗೆ ಕಲಿಸ್ಬೇಕು ಅಂತ ಕೂತ್ಕೊಂಡಿಲ್ಲ, ಜೊತೆಗೆ ನಾನು ಕೂಡ ಕಲ್ತ್ಕೊತಾ ಇದೀನಿ. ನಾನು ತೋರಿಸಿದ್ ಬಿಟ್ಟು ಬೇರೆ ಏನಾದ್ರು ಕಿಚನ್ ಟಿಪ್ಸ್ ನಿಮಗೆ ಏನಾದ್ರು ಗೊತ್ತಿದ್ರೆ ನನಗೆ ಖಂಡಿತ ತಿಳಿಸಿ, ನಾನು ಟ್ರೈ ಮಾಡ್ತೀನಿ ಮನೇಲಿ. ಯಾಕಂದ್ರೆ ನಾವು ಹೌಸ್ ವೈಫ್ ಆಗಿ ಈ ತರ ಕಿಚನ್ ಅಲ್ಲಿ ಚಿಕ್ಕ ಚಿಕ್ಕ ಟ್ರಿಕ್ಸ್ ಯೂಸ್ ಮಾಡೋದ್ರಿಂದ ಕಿಚನ್ ಅಲ್ಲಿ ಆಗೋ ತುಂಬಾ ಚಿಕ್ಕ ಪುಟ್ಟ ವೇಸ್ಟೇಜ್ ಗಳನ್ನ ನಾವು ಸರಿ ಮಾಡ್ಕೋಬಹುದು, ಬ್ಯಾಲೆನ್ಸ್ ಮಾಡ್ಬೋದು. ಹಾಗೆ ಇದಿಷ್ಟಿತ್ತು ನನ್ನ ಇವತ್ತಿನ ವಿಡಿಯೋ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ,
ಥ್ಯಾಂಕ್ ಯು.